ಸಚಿವ ಎಂಟಿಪಿ ನಾಗರಾಜ್ ವಿರುದ್ಧ ಗುಡುಗಿದ ಶಾಸಕ ಶರತ್ ಬಚ್ಚಿಗೌಡ ನ್ಯಾಯಾಲಯಕ್ಕೆ ಹೋಗುವುದು ನ್ಯಾಯ ಕೇಳಲು ಅನ್ಯಾಯ ಮಾಡಿ ಹೋಗಿಲ್ಲ ಆಪರೇಷನ್ ಕಮಲದ ಸಮಯದಲ್ಲಿ ಸಚಿವ ಎಂಟಿಪಿ ನಾಗರಾಜ್ ಸಹ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಯಾಕೆ ಆಪರೇಷನ್ ಕಮಲದ ಸಮಯದಲ್ಲಿ ತಾವು ಯಾಕೆ ಮಾಧ್ಯಮದವರ ಮುಂದೆ ಬರದೆ ನ್ಯಾಯಾಲಯದ ಮುಂದೆ ಹೋಗಿದ್ದು 1952 ಕೈಬರಹದ ಪಹಣಿಯಿಂದ 2002 ರ ಕಂಪ್ಯೂಟರ್ ಪಹಣಿಯಲ್ಲಿ ತಮ್ಮ ಹೆಸರಿನಲ್ಲಿಯೇ ಜಮೀನು ಇದೆ ಸಚಿವ ಎಂಟಿಪಿ ನಾಗರಾಜ್ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ವೈಯಕ್ತಿಕವಾಗಿ ಈ ರೀತಿ ಮಾಡುತ್ತಿದ್ದಾರೆ ಸಚಿವರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ತನಿಯೂರು ಗ್ರಾಮದಲ್ಲಿ ಸರ್ವೆ ನಂಬರ್ 20 ರಲ್ಲಿ 4 ಎಕರೆ ಸ್ಮಶಾನಕ್ಕೆ ಸ್ಥಳವಿದ್ದು ಇದನ್ನ ಮೊದಲು ಗುರುತಿಸಿ ನನ್ನ ಅನುದಾನದಿಂದ ಹಣ ನೀಡುತ್ತೇನೆ ಇಬ್ರು ಸೇರಿ ಪೂಜೆ ಮಾಡಿ ಕಾಂಪೌಂಡ್ ಹಾಕಿಸೋಣ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ವೈಯಕ್ತಿಕವಾಗಿ ಕಪ್ಪು ಚುಕ್ಕೆ ಇಡಲು ಮುಂದಾಗುವುದು ಸರಿಯಲ್ಲ ಎಂದು ಇದೇ ವೇಳೆ ತಿರುಗೇಟು ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚಿಕ್ಕನಲಾಲ ಗ್ರಾಮದಲ್ಲಿ ಹೇಳಿಕೆ ತನಿಯೂರು ಗ್ರಾಮದ ಸ್ಮಶಾನ ಶಾಸಕರ ಹೆಸರಿನಲ್ಲಿದೆ ಎಂಬ ಸಚಿವ ಎಂಟಿಪಿ ನಾಗರಾಜ್ ಹೇಳಿಕೆಗೆ ಶಾಸಕ ಶರತ್ ಬಚ್ಚೇಗೌಡರು ಈ ರೀತಿಯಾಗಿ ತಿರುಗೇಟು ನೀಡಿದ್ದಾರೆ 27ನೇ ಇಸ್ವಿಯಿಂದ ಬೇಕಾದ್ರೆ ತೆಗೆದು ನೋಡ್ಲಿ ಡಾಕ್ಯುಮೆಂಟ್ಗಳು ರೆಕಾರ್ಡ್ಗಳು ಎಲ್ಲ ಕೂಡ ನಮ್ಮ ಪರವಾಗಿದೆ ಊರಲ್ಲಿ ಹೋಗಿ ಅಲ್ಲಿ ಸುತ್ತಮುತ್ತು ವಿಚಾರಿಸ್ಕೊಂಡು ಬರಲಿ ಯಾರಿದ್ದಾರೆ ಅಂತೇಳಿ ಪೊಸೆಷನ್ನಲ್ಲಿ ನಾವೇ ಇರೋದು ಸುಮಾರು 15 ವರ್ಷ 25 ವರ್ಷ ಅಲ್ಲ 1957ನೇ ಇಸ್ವಿಯಿಂದ ರೆಕಾರ್ಡ್ ಬರ್ತಾ ಇದೆ 1957ನೇ ಇಸ್ವಿಯಲ್ಲಿ ಜಮೀನಿಗೇನು ಬೆಲೆ ಇರಲಿಲ್ಲ ಯಾರು ಕೂಡ ಕೇಳೋರಿರಲಿಲ್ಲ ಆ ಟೈಮಲ್ಲಿ ಅರಾಜಲ್ಲಿ ಕೊಂಡುಕೊಂಡು 52ನೇ ಇಸ್ವಿಯಲ್ಲಿ ಕಂಟಿನ್ಯೂಸ್ ಆಗಿ ಪಾಣಿ ಬರ್ತಿರ್ತಕ್ಕಂಥದ್ದು ಇವರು ಸಂಪೂರ್ಣವಾಗಿ ರಾಜಕೀಯ ದುರುದ್ದೇಶದಿಂದ ಇವತ್ತು ಹೋಗ್ಬಿಟ್ಟು ಅಲ್ಲಿ ಏನಾದರೂ ಶರತ್ ಬಚ್ಚೇಗೌಡರ ಮೇಲೆ ಒಂದು ಕಪ್ಪು ಚುಕ್ಕೆ ಎಲ್ಲೂ ಇಲ್ಲ ಏನಾದರೂ ಮಾಡಿ ಶರತ್ ಬಚ್ಚೇಗೌಡರ ಮೇಲೆ ಒಂದು ಕಪ್ಪು ಚುಕ್ಕೆ ಇಡಬೇಕು ಕಪ್ಪು ಚುಕ್ಕೆ ಇಡೋಕ್ಕೋಸ್ಕರ ದುರುದ್ದೇಶದಿಂದ ಹೋಗ್ಬಿಟ್ಟು ಅದನ್ನ ಏನೋ ಕೆದಕಿ ಎಲ್ಲ ಮಾಡಿದ್ರು ಕೆದಕಿ ಮಾಡಿ ಎಲ್ಲ ಮಾಡಿ ಸಂಪೂರ್ಣವಾಗಿ ತೆಗೆದು ಏನೂ ಆಗದೆ ಇದ್ದಾಗ ಅವರು ಅದನ್ನೇನೋ ಮಾಡಿಕೊಂಡು ಹಿಂದಿನ ಬಾಗಿಲಿಂದ ಅದನ್ನು ಕೆಡಿಸ್ಬೇಕಂತ ಹೋದರು ಗೊತ್ತು ಇವರು ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಇವತ್ತು ನೀವೇ ಕೂಡ ಸಾಕ್ಷಿ ಇದ್ದೀರಾ ಪೊಲೀಸ್ ಆಗಿರ್ಬೋದು ತಾಲೂಕು ಕಚೇರಿ ಆಗಿರ್ಬೋದು ಎಲ್ಲ ಭಾಗಗಳಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿಗಳ ದುರ್ಬಳಕೆ ನಡೀತದೆ ಅದನ್ನು ಗೊತ್ತು ಅದಕ್ಕೆ ನ್ಯಾಯಾಲಯದ ಮುಂದೆ ಯಾರಾದರೂ ಹೋಗ್ಬೇಕಂತಂದರೆ ನ್ಯಾಯಾಲಯ ಅಂತಂದಮೇಲೆ ನ್ಯಾಯ ಅನ್ನೋ ಪದೇ ಅದರದಿದೆ ನ್ಯಾಯ ಇದ್ದರೆ ಮಾತ್ರ ನಾವು ನ್ಯಾಯಾಲಯದ ಹತ್ರ ಹೋಗೋದು ನಾನು ಅನ್ಯಾಯ ಮಾಡಿದ್ರೆ ನಾನು ನ್ಯಾಯಾಲಯದ ಹತ್ರ ಹೋಗೋಕ್ಕಾಗುತ್ತಾ ನ್ಯಾಯಾಲಯದ ಹತ್ರ ತಪ್ಪು ಮಾಡಿದವ್ರು ಹೋಗ್ತಾರಾ ನ್ಯಾಯಾಲಯದ ಹತ್ರ ಹೋಗ್ಬೇಕಾದ್ರೆ ನಮ್ಗೆ ನ್ಯಾಯ ಬೇಕು ಅಂತ ನ್ಯಾಯಾಲಯದ ಹತ್ರ ಹೋಗೋದು ಆಯ್ತಪ್ಪ ಇವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಚೂರಾದರೂ ಕೂಡ ಅರಿವಿದ್ರೆ ಪ್ರಜಾಪ್ರಭುತ್ವದಲ್ಲಿ ಮೂರು ತಾನೇ ಇರೋದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ನ್ಯಾಯಾಂಗ ಕೂಡ ಈ ಪ್ರಜಾಪ್ರಭುತ್ವದ ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿದ್ದೆ ತಾನೆ ಅಥವಾ ಏನಾದರೂ ಬ್ರಿಟಿಷರು ಬಿಟ್ಟು ಹೋಗಿದ್ದ ನ್ಯಾಯಾಂಗನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯಲ್ಲೇನೆ ನಾವು ನ್ಯಾಯಾಂಗದ ಮುಂದೆ ಹೋಗಿರೋದು ನ್ಯಾಯಾಂಗದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಇದೆ ಅಂತೇಳಿ ಇವ್ರೇನು ಮಾಡಿದ್ರೆ ಅದ್ರ ಮೇಲೆ ತಡೆ ಆಜ್ಞೆ ಕೊಟ್ಟು ಇವ್ರದ್ದಿದೆ ಅಂತೇಳಿ ಅವರು ಆದೇಶ ಮಾಡಿರ್ತಕ್ಕಂಥದ್ದು ನ್ಯಾಯಾಲಯದ ಮೇಲೆ ಇವ್ರಿಗೆ ವಿಶ್ವಾಸ ಇರಬೇಕಂದ್ರೆ ಬಾಂಬೆಗೆ ಹೋಗ್ಬಿಟ್ಟು ಇವರು ಆಪರೇಷನ್ ಮಾಡಿಸ್ಕೊಂಡು ಬಂದ್ರಲ್ಲ 2018ನೇ ಇಸ್ವಿಯಲ್ಲಿ 2018ನೇ ಇಸ್ವಿಯಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಬಂದಾಗ ರಮೇಶ್ ಕುಮಾರ್ ಅವರು ಇವರು ಅನರ್ಹ ಅಂತ ಹಾಕಿದ್ರು ಅನರ್ಹ ಅಂತ ಹಾಕಿದಾಗ ಯಾಕಂತ ಇವ್ರು ಕೋರ್ಟ್ ಹತ್ರ ಹೋಗಿದ್ದು ಜನರ ಹತ್ರ ಬರಬೇಕಾಗಿತ್ತು ಮೀಡಿಯಾ ಹತ್ರ ಹೋಗ್ಬೇಕಾಗಿತ್ತು ಮೀಡಿಯಾ ಹತ್ರ ಹೋದ್ರಂತ ಇವರು ಕೋರ್ಟ್ಗೆ ಓಡೋದ್ರಂತ ಜನರ ಹತ್ರ ಬಂದ್ರು ಸೋಲ್ಸ್ ಅಲ್ಲ ಅದು ನೆಕ್ಸ್ಟ್ ಬರೋಣ ಅಲ್ಲ ನೆಕ್ಸ್ಟ್ ಅದಕ್ಕೆ ಬರೋಣ ಇವ್ರನ್ನ ಅನರ್ಹ ಅಂತ ರಮೇಶ್ ಕುಮಾರ್ ಅವ್ರು ಹೇಳಿದ್ಮೇಲೆ ಇವರೆಲ್ಲೂ ಹೋಗೋಡೋದಂತ ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ರಿ ವೈಯಕ್ತಿಕವಾದ ದ್ವೇಷಗಳು ವೈಯಕ್ತಿಕವಾಗಿ ಬಂದು ನೀವು ಆಪಾದನೆಗಳು ಮಾಡೋದು ಇವೆಲ್ಲ ರಾಜ್ಯದ ಸಚಿವರಿಗೆ ಗೌರವ ಕೊಡೋಂಥದ್ದಲ್ಲ ಆ ಇಂಟರ್ವ್ಯೂ ನಾನು ಕೂಡ ನೋಡಿದೆ ಇವ್ರ ಮನೆಯಿಂದ ಏನು ಕಾಸು ಕೊಟ್ಟು ನನ್ನ ನೀವು ಅಂತೇಳಿ ಬಹುವಚನದಲ್ಲಿ ಮಾತಾಡೋಕ್ಕೆ ಇವ್ರ ಮನೆ ಕಾಸು ಏನಾದರೂ ಕೊಡಬೇಕಾಗದ ಇವಾಗ ನಾವು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಬಹುವಚನದಲ್ಲಿ ಮಾತಾಡ್ತೀವಿ ಅಂದರೆ ಗೌರವ ಅದು ಇವ್ರ ಮನೆಯಿಂದ ಕಾಸು ತಂದು ಕೊಡಬೇಕಾ ಶರತ್ ಅಂತೇಳಿ ಏನಾದರೂ ಬೈಲಿ ಯಾವತ್ತಾದ್ರೂ ಒಂದು ರೋಡಲ್ಲಿ ಸಿಕ್ಕಿದಾಗ ಅಥವಾ ಎಲ್ಲಾದರೂ ಸಿಕ್ಕಿದಾಗ ಪಾರ್ಕಲ್ಲಿ ಸಿಕ್ಕಿದಾಗ ಏನಾದರೂ ಮಾತಾಡಲಿ ಈ ತಾಲೂಕಿನ ಶಾಸಕರು 2.5 ಲಕ್ಷದ ಜನರ ಪ್ರತಿನಿಧಿ 2.5 ಲಕ್ಷದ ಜನರ ಪ್ರತಿನಿಧಿಗಾದರೂ ನೀವು ಒಂದು ಗೌರವ ಕೊಟ್ಟು ಬಹುವಚನದಲ್ಲಿ ಮಾತಾಡೋಂಥ ಸೌಜನ್ಯ ಇಲ್ವಾ ನಿಮಗೆ ನಿಮ್ಮ ಮನೆ ಕಾಸು ಏನಾದರೂ ಕೊಡಬೇಕಾಗಲ್ಲ ಕೊಟ್ಟೇನು ಮಾಡಬೇಕಾಗಿಲ್ಲ ಅಲ್ಲ ಗೌರವ ಕೊಟ್ಟು ಮಾತಾಡಬೇಕಾದಾಗ ಜನಪ್ರತಿನಿಧಿ ನಾನು ಜನರಿಂದ ಆಯ್ಕೆ ಆಗಿ ಬಂದಿರೋನು ಜನರ ಒಂದು ಪ್ರತಿನಿಧಿಯಾಗಿ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅಷ್ಟಕ್ಕೂ ಕೂಡ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸಗಳ ಕಾಮಗಾರಿಗಳು ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ ಪ್ರತಿದಿನ ನಮ್ಗೆ ಆದಷ್ಟು ಕೂಡ ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಕಡೆಯಿಂದ ಇಲಾಖೆಗಳ ಕಡೆಯಿಂದ ಯಾರ್ಯಾರ ಕಡೆಯಿಂದ ಏನೇನು ಅನುದಾನ ತರಬೇಕು ಈ ಬರಗಾಲದ ಒಂದು ಸರ್ಕಾರ ಇದು
ನೀವೇ ನೋಡ್ತಿದ್ದಂಗೆ 40 ಭಾಗ ಅನುದಾನ ಇವತ್ತು ಅಕ್ಟೋಬರ್ ತಿಂಗಳಲ್ಲಿದ್ದೀವಿ ಇನ್ನೇ ನವೆಂಬರ್ ತಿಂಗಳಿಗೆ ಹೆಜ್ಜೆ ಇಡ್ತಾ ಇದ್ದೀವಿ 13 ಇಲಾಖೆಗಳಲ್ಲಿ ಶೇಕಡ 40% ಮಾತ್ರ ಅನುದಾನ ಬಿಡುಗಡೆ ಮಾಡಿರೋದು ಇವತ್ತವರೆಗೂ 2013-18 ಇರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಗಂಗಾ ಕಲ್ಯಾಣಗಳು ಬರ್ತಾ ಇದ್ರೆ ನಮಗೆ ಪರಿಶಿಷ್ಟ ಜಾತಿಗಳಿಗೆ ಪರಿಶಿಷ್ಟ ಪಂಗಡಗಳಿಗೆ ಒಂದೊಂದು ಗುಂಪಿಗೆ 30-40 ಬೋರ್ಗಳು ಕೊಡ್ತಾ ಇದ್ರು ಇವತ್ತು 3-4 ಕೊಡೋಕ್ಕಾಗಲ್ಲ ನಮಗೊಂದು ಓಬ್ಳಿಗೊಬ್ಬರನ್ನು ಗುರುತಿಸ್ಕೊಡೋಕ್ಕಾಗಲ್ಲ ಅಲ್ಪಸಂಖ್ಯಾತರದ್ದು ಇವತ್ತು ನಮಗೊಂದು ರಿಪೋರ್ಟ್ ಕಳಿಸ್ತಾರೆ ತಾಲೂಕಿಗೆ ಪೂರ್ತಿ 4 ಜನನ ಆಯ್ಕೆ ಮಾಡ್ಕೋಬೇಕಂತೆ ಒಂದು ಗಂಗಾ ಕಲ್ಯಾಣ ಅಂತೆ 2 ಲೋನ್ ಅಂತೆ 30,000 ಅಲ್ಪಸಂಖ್ಯಾತರಂತ ಈ ತಾಲೂಕಲ್ಲಿ 3 ಜನ ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಟ್ಟು ಈ ಕೆಟ್ಟ ಸರ್ಕಾರದ ಬಗ್ಗೆ ಹೋಗಿ ಹೋರಾಟ ಮಾಡಿರಿ ತಾಲೂಕಲ್ಲಿರೋ ಅಲ್ಪಸಂಖ್ಯಾತರ ಬಗ್ಗೆ ಹೋರಾಟ ಮಾಡಿರಿ ದಲಿತರಿಗೆ ಬೇಕಾದಂಥ ಗಂಗಾ ಕಲ್ಯಾಣ ಬಗ್ಗೆ ಹೋರಾಟ ಮಾಡಿರಿ ಅವ್ರಿಗೆ ಬೇಕಾದಂಥ ನೇರ ಸಾಲ ಇದ್ರ ಬಗ್ಗೆ ಹೋರಾಟ ಮಾಡಿರಿ ಸಾಧನೆ ಮಾಡಿರಿ ತಗೊಂಬರ್ರಿ ಸ್ಮಶಾನ ಅಂತೆ ಸ್ಮಶಾನ ಅಂತೆ ಇಷ್ಟೊತ್ತವರೆಗೂ 2014 ಹಿಡಿದು ಒಂದು ರೀತಿಯ ಟೇಪ್ ಆಯಿತು ಆ ಟೇಪ್ ಕಿತ್ತೋಗಿ ಹಾಳಾಗಿ ಕೆಟ್ಟೋಗದೆ ಇವಾಗ 2020 ಹೊಸ ಟೇಪು ಇದೇನೋ ಸ್ಮಶಾನ ಅಂತೆ ಅದು ಆನ್ ಆಗ್ತಾನೆ ಅದು ಕಿತ್ತೋಯ್ತು ಆ ಟೇಪು ಏನ್ರಿ ಇವೆಲ್ಲ ಗೌರವ ಇಲ್ಲ ಏನೂ ಇಲ್ಲ We'll be right back.